Hello my dear students, this is the very quick video how to download March and April 2022 SSLC key answers. Vidyarthigale, March mathe April tingalinalli nadedantaha nimma SSLC parikshaya key answers anna hege download maadikollabeku antakkantaddu illi nimma phone nalli irthakkantaha ondu browser anna open maadi ee browser nalli KSEEB ಎಂದು ಟೈಪ್ ಮಾಡಿ ಕರ್ನಾಟಕ ಸ್ಟೇಟ್ SSLC ಎಕ್ಸಾಮಿನೇಷನ್ ಬೋರ್ಡ್ನಿಂದ ಈ ಒಂದು ಕೀ ಆನ್ಸರ್ಸನ್ನು ಕೊಟ್ಟಿರ್ತಾರೆ KSEEB ಎಂದು ನೀವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಮೊದಲ ವೆಬ್ಸೈಟ್ ಸಿಗುತ್ತೆ ಆ ಮೊದಲ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ ಈ ಒಂದು ವೆಬ್ಸೈಟ್ನಲ್ಲಿ ಈಗ ನಡೆದಿರ್ತಕ್ಕಂತಹ ಪರೀಕ್ಷೆಯ ಎಲ್ಲ ಒಂದು ಉತ್ತರ ಪತ್ರಿಕೆಗಳನ್ನು ನೀಡಲಾಗಿದೆ ಇದರಲ್ಲಿ ನೀವು ಡೌನ್ಗೆ ಹೋದಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಅಂತಕ್ಕಂತಹ ಒಂದು ಟ್ಯಾಬ್ ಸಿಗುತ್ತೆ ಆ ಡಾಕ್ಯುಮೆಂಟ್ಸ್ನಲ್ಲಿ SSLC ಅಂತಕ್ಕಂತಹ ಮೊದಲನೆಯ ಒಂದು ಲಿಂಕನ್ನು ನೀವು ಓಪನ್ ಮಾಡಿದಾಗ ಆ ಒಂದು SSLC ಲಿಂಕ್ನಲ್ಲಿ ನಿಮಗೆ ಟೈಮ್ ಟೇಬಲ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ನೋಟಿಫಿಕೇಷನ್ಸ್ ಸರ್ಕ್ಯುಲರ್ಸ್ ಎಲ್ಲ ಇರುತ್ತೆ ಕ್ವಶನ್ ಪೇಪರ್ಸನ್ನು ಓಪನ್ ಮಾಡಿ ಕ್ವಶನ್ ಪೇಪರ್ಸ್ನಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ಕೀ ಆನ್ಸರ್ಸ್ ಈ ರೀತಿ ಇರುತ್ತೆ ಅಲ್ಲಿ ನೀವು ಕೀ ಆನ್ಸರ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಕೀ ಆನ್ಸರ್ಸ್ನಲ್ಲಿ ನಿಮಗೆ ಇದುವರೆಗೂ ನಡೆದಿರ್ತಕ್ಕಂತಹ SSLC ಪರೀಕ್ಷೆ ಎಲ್ಲ ಒಂದು ವರ್ಷಗಳ ಕೀ ಆನ್ಸರ್ಸ್ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ನೋಡಬಹುದು ಅಲ್ಲಿ ಮಾರ್ಚ್ ಏಪ್ರಿಲ್ 2022 SSLC ಎಕ್ಸಾಮಿನೇಷನ್ ಕೀ ಆನ್ಸರ್ಸ್ ಟ್ಯಾಬ್ ಇದೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಈ ರೀತಿ ಎಲ್ಲ ಒಂದು ಸಬ್ಜೆಕ್ಟ್ನ ಕೀ ಆನ್ಸರ್ಸ್ ವಿತ್ ಕೋಡ್ ಕೊಟ್ಟಿರುತ್ತೆ ನೀವು ಯಾವ ಕೋಡ್ ಇರುತ್ತೋ ಆ ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಕ್ ಮಾಡಿದ ಕೂಡಲೇ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಕೀ ಆನ್ಸರ್ ನಿಮಗೆ ಸಿಗುತ್ತೆ ಅದನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಎಲ್ಲವೂ ಸಹ ಇಲ್ಲಿ ಕೀ ಆನ್ಸರ್ಸ್ ನಿಮಗೆ ಲಭ್ಯವಾಗಿರುತ್ತೆ ನಿಮಗೆ ಬೇಕಾದ ಒಂದು ವಿಷಯದ ಬಗ್ಗೆ ನೀವು ಆ ಒಂದು ವಿಷಯದ ಕೋಡನ್ನು ಸರಿಯಾಗಿ ನೋಡಿ ಆ ಕೋಡನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಕೀ ಆನ್ಸರ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಲ್ಲಿ ಎಲ್ಲ ವಿಷಯಗಳ ಒಂದು ಕೀ ಆನ್ಸರ್ಸ್ ಕೊಟ್ಟಿರ್ತಾರೆ ಇದು ಅತಿ ಸುಲಭವಾಗಿ ನೀವು ನಿಮ್ಮ ಫೋನ್ನಲ್ಲಿ ನಿಮ್ಮ ಎಲ್ಲ ವಿಷಯಗಳ ಒಂದು ಕೀ ಆನ್ಸರ್ಸನ್ನು ಡೌನ್ಲೋಡ್ ಮಾಡಿ ನೀವು ಬರೆದಿರತಕ್ಕಂತಹ ಒಂದು ಉತ್ತರಗಳ ಸರಿಯಾಗಿದೆಯೇ ಇಲ್ಲವೇ ಎಷ್ಟು ಅಂಕಗಳನ್ನು ಪಡೆಯಬಹುದು ಅಂತಕ್ಕಂಥದ್ದನ್ನು ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಮತ್ತೊಮ್ಮೆ ಇದನ್ನು ನಿಮಗೆ ತಿಳಿಸ್ತೇನೆ KSEEB ಎಂದು ಸರ್ಚ್ ಮಾಡಿ KSEEB ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಂತರ ಕೆಳಗೆ ಹೋದಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಅಂತಕ್ಕಂತಹ ಒಂದು ಟ್ಯಾಬ್ ಇರುತ್ತೆ ಡಾಕ್ಯುಮೆಂಟ್ಸ್ನಲ್ಲಿ SSLC ಟ್ಯಾಬನ್ನು ಓಪನ್ ಮಾಡಿ ಅಲ್ಲಿ ಕ್ವಶನ್ ಪೇಪರ್ಸನ್ನು ಓಪನ್ ಮಾಡಿಕೊಂಡಾಗ ಕೀ ಆನ್ಸರ್ಸನ್ನು ಓಪನ್ ಮಾಡಿದಾಗ ನಿಮಗೆ ಎಲ್ಲ ಒಂದು ವರ್ಷಗಳ ಕೀ ಆನ್ಸರ್ಸ್ ಇರುತ್ತೆ ಅದರಲ್ಲಿ ಮೊದಲಲ್ಲೇ SSLC ಎಕ್ಸಾಮಿನೇಷನ್ ಕೀ ಆನ್ಸರ್ಸ್ ಫಾರ್ ಮಾರ್ಚ್ ಆ್ಯಂಡ್ ಏಪ್ರಿಲ್ 2022 ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆರು ವಿಷಯಗಳ ಕೀ ಉತ್ತರಗಳನ್ನು ನೀವು ಅಲ್ಲಿ ನೋಡಬಹುದಾಗಿರುತ್ತೆ ಇದನ್ನು ನಿಮ್ಮ ಫೋನ್ನಲ್ಲಿ ನೀವು ನೋಡಬಹುದು ಹಾಗೆ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ನಲ್ಲಿ ಇಟ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಇದು ಸುಲಭವಾಗಿ ನಿಮ್ಮ ಫೋನ್ನಲ್ಲೇ ಎಲ್ಲ ಒಂದು ವಿಷಯಗಳ ಕೀ ಆನ್ಸರ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ನೋಡ್ಕೋಬಹುದು ಹಾಗೆ ಈಗ 10ನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ನೀವು ತಿಳಿಸಿದರೆ ಅವರೂ ಸಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಉತ್ತರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವರೂ ಸಹ SSLC ಪರೀಕ್ಷೆಗೆ ಸಿದ್ಧರಾಗಬಹುದು ಮಕ್ಕಳೇ